ಬಾಸ್ ಅಂದ್ರೆ ಏನು? ಬೇರೆಯವ್ರಿಗೆ ತೊಂದರೆ ಕೊಡೋರೆ ಬಾಸ್. ಲೀಡರ್ಸ್ ಅಂದ್ರೆ ಯಾರು? ಬೇರೆಯವರಿಗೆ ಪ್ರೋತ್ಸಾಹ ಕೊಡೋರು ಲೀಡರ್ಸ್. ನಾವು ಯಾರ ಜೊತೆ ಮಿಂದು ಬೆಳಿತೀವಿ ಅದು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಮೂರು ಮಾನಸಿಕ ಕಾಯಿಲೆಗಳು ಯಾವಪ್ಪ ಅಂದರೆ, ಒಂದು ಅಹಂಕಾರ, ಎರಡನೇದು ಅನುಮಾನ, ಮೂರನೇದು ಅಸೂಯೆ. ಮಾತುಗಳು ಸಾಧನೆ ಆಗಬಾರ್ದು, ಸಾಧನೆಗಳು ಮಾತಾಗಬೇಕು, ಅದೇ ನಿಜವಾದ ಸಾಧನೆ. ನಾವು ಏನಾದರೂ ಈ ಸಮಾಜದಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಹೆಜ್ಜೆಗಳನ್ನು ಬಿಟ್ಟೋಗಬೇಕು ಅಂದರೆ, ನಾವು ನಡೆಯುವ ಹೆಜ್ಜೆಗಳಿಂದ ಅಲ್ಲ, ಸಾಧನೆ ಹೆಜ್ಜೆಗಳನ್ನು ಬಿಟ್ಟೋಗಬೇಕು. ಸಾಧನೆ ಅಂದರೆ ಕೇವಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ, ದೊಡ್ಡ ದೊಡ್ಡ ಜವಾಬ್ದಾರಿ ಹುದ್ದೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಂದನೇ ಸಾಧನೆ ಅಂದ್ಕೊಳ್ಳೋದು ತಪ್ಪು. ಸಣ್ಣ ಸಣ್ಣ ಹುದ್ದೆಯಲ್ಲಿದ್ದು ಕೂಡ ಅದನ್ನೇ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಮಾಡಿದರೆ ಅದೇ ದೊಡ್ಡ ಸಾಧನೆ. ಅದಕ್ಕೋಸ್ಕರ ನಮ್ಮ ಈ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಸಣ್ಣ ಸಾಧನೆ ಮಾಡಿದವರು ಇದ್ದಾರೆ, ಸಣ್ಣ ಸಣ್ಣ ಹುದ್ದೆಯಲ್ಲಿದ್ದು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನೋಡಿ, ಉದಾಹರಣೆಗೆ ಒಂದು ವಯಸ್ಸಾದ ಅಜ್ಜಿ ಈ ರೋಡನ್ನು ದಾಟಬೇಕಾದ್ರೆ ಯಾರೋ ಒಬ್ಬರು ಕೈ ಹಿಡಿದು ಆ ಇನ್ನೊಂದು ತುದಿಗೆ ಬಿಡ್ತಾರೆ, ಅದು ಒಂದು ಸಾಧನೆ. ಅದೇ ದೊಡ್ಡ ದೊಡ್ಡ ಶ್ರೀಮಂತ ಕಾರಿನಲ್ಲಿ ಅವರು ದಾಟುವಾಗ ಜೋರಾಗಿ ಓಡಿಸಿ ಅವರಿಗೆ ಗಾಯ ಮಾಡತಕ್ಕಂಥವರು ಅವರು ಸಾಧಕರಲ್ಲ. ಆ ನಿಜವಾದ ಸಾಧಕರು ನಾನು ನೋಡಿದ್ದೇನೆ ಎಷ್ಟೋ ಸರಿ. ಯಾವತ್ತೂ ಸಾಧನೆ, ಅದಕ್ಕೆ ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಯಾವುದೂ ಇಲ್ಲದೇ ಸತ್ತರೆ ವ್ಯವಸ್ಥೆಗೆ ಅವಮಾನ ಅಂತ. ಅದರಿಂದ ಸಾಧನೆ ಅನ್ನೋದು ಬಹಳ ಮುಖ್ಯವಾದದ್ದು. ನಂತರ ಸಾಧಕರಿಗೆಲ್ಲ ಒಂದು ಬಹಳ ವಿಶೇಷವಾದಂಥ ಗುಣ ಇರುತ್ತಂತೆ ಸಾಧನೆ ಮಾಡಬೇಕಾದ್ರೆ. ಒಂದು ತಾಳ್ಮೆ ಇರುತ್ತಂತೆ, ಎರಡನೇದು ದುಡಿಮೆ ಇರುತ್ತಂತೆ. ಸೊ ಯಾರ್ಯಾರಿಗೆ ತಾಳ್ಮೆ ಇರುತ್ತೆ, ಯಾರ್ಯಾರಿಗೆ ನಿಜವಾಗ್ಲೂ ಬೆವರು ಸುರಿಸಿ ದುಡಿಮೆ ಮಾಡುವಂಥದ್ದು ಇರ್ತದೆ ಅವರು ಸಾಧಕರಾಗ್ತಾರೆ. ಅಂದರೆ ಬಹಳ ಪರಿಶ್ರಮ, ನಿರಂತರವಾದ ಪರಿಶ್ರಮದಿಂದ ಒಂದು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ನೋಡ್ಬೋದು, ಇವಾಗಲೇ ನಾವು ಮಳೆ ಹನಿಗಳನ್ನು ನೋಡಿದ್ವಿ ನಾವು. ಸೊ ಮಳೆ ಹನಿಯಿಂದ ಏನು ನದಿ ಅಥವಾ ನೀರು ಬರೋದಿಲ್ಲ, ಆದರೆ ನಿರಂತರವಾದ ಪ್ರಯತ್ನ ಇದ್ದರೆ, ನಿರಂತರವಾಗಿ ಮಳೆ ಸುರಿದ್ರೆ ಅದು ನದಿಯಾಗಿ ಹರಿಯುತ್ತೆ. ಅದರಿಂದ ಪ್ರತಿಯೊಬ್ಬ ಸಾಧಕರ ಹಿಂದೆ ಒಂದು ನೋವಿನ ಕಥೆ ಇರುತ್ತೆ, ಅದು ಅವರವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಸಾಧನೆ ಈಗ ನೋಡ್ಬೋದು ನೀವು, ತುಂಬ ಬೇಗ ಮೇಲಕ್ಕೆ ಹೋದರೂ ಬೇಗ ಕೆಳಗೆ ಬರುತ್ತೆ. ಅದೇ ಮೆಟ್ಟಲು ಏರ್ತಾ ಹೋಗಿ ಸಾಧನೆ ಮಾಡಿದರೆ ಅವರು ಬಹುಕಾಲ ಉಳಿತಾರೆ. ಯಾವತ್ತೂ ಅಷ್ಟೇ, ನಿರಂತರವಾದ ಪ್ರಯತ್ನ, ನಿರಂತರವಾದ ಶ್ರದ್ಧೆ ಬಹಳ ಮುಖ್ಯವಾದ. ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕು. ನಮ್ಮ ಕೆಲಸವನ್ನು ನಾವು ಪ್ರೀತಿಸಿದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಕೆಲಸವನ್ನು ನಾವು ಪ್ರೀತಿಸದೆ ಮಾಡಿದ್ರೆ ಸಮಯ ಇನ್ನೂ ಇದೆ ಅಂದ್ಕೊತೀವಿ. ಯಾವಾಗಲೂ ನೋಡಿ, ಯಾವ ಸಾಧಕರನ್ನು ನೋಡಿ ನಮಗೆ ಸಮಯ ಇಲ್ಲ ಅಂತ ಹೇಳಲ್ಲ. ನೋಬಡಿ ಸೇಸ್ ಐ ಆಮ್ ಬ್ಯುಸಿ. ಅವ್ರು ಯಾವಾಗಲೂ ಒಂದು ಎಕ್ಸ್ಟ್ರಾ ಟೈಮ್ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ. ಹೀಗಾಗಿ ಇವತ್ತು ಈ ಸಾಧಕರ ಕುರ್ಚಿಯಲ್ಲಿ ಇವತ್ತು ಧ್ರುವತಾರೆಯಾಗಿ ಇವತ್ತು ರಮೇಶ್ ಅವರು ಬಂದಿರೋದು ಎಲ್ಲ ನಮ್ಮ 6.5 ಕೋಟಿ ಕನ್ನಡಿಗರಿಗೆ ನಿಜವಾಗಲೂ ಅವರಿಗೆ ನಾವೇ ಸಂಭ್ರಮಿಸಬೇಕಾಗಿದೆ. ಕೇವಲ ಸಾಹಿತ್ಯ ಪರಿಷತ್ತಿಗೂ ಕೂಡ ಒಂದು ಸಂಭ್ರಮ ಅನಿಸುತ್ತೆ. ಯಾಕೆಂದರೆ ಇಂಥ ಮಹಾನ್ ವ್ಯಕ್ತಿ ಎಷ್ಟು ಅವರಲ್ಲಿ ಪ್ರತಿಭೆ ಇದೆ ಅಂದರೆ, ಅವರು ಪ್ರತಿಭೆಯ ಒಂದು ಸರೋವರ, ಪ್ರತಿಭೆಯ ಸಮುದ್ರ ಅಂತಲೇ ಹೇಳ್ಬೋದು ಅವರು. ಇವತ್ತು ರಮೇಶ್ ಅವರು ಈ ಪ್ರತಿಭೆಯ ಒಂದು ಸಮುದ್ರ ಅಂತಲೇ ನಾವು ಹೇಳಬೇಕಾಗುತ್ತೆ. ಅಂದರೆ ಈ ಸಾಧನೆ ಮಾಡುವಾಗ ನಾವು ಯಾವ ರೀತಿ ಬೆಳಿತೀವಿ, ಯಾವ ರೀತಿ ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಹೇಗಿರುತ್ತೆ, ನಾವು ಯಾರ ಜೊತೆ ಮಿಂದು ಬೆಳಿತೀವಿ ಅದು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಈಗ ನೋಡಿ, ನಾವು ಶಿಕ್ಷಕರ ಜೊತೆನೇ ಸಂವಾದ ಮಾಡ್ತಾ ಇದ್ದರೆ ವಿದ್ಯಾರ್ಥಿ ಆಗಬೇಕು ಅನಿಸುತ್ತೆ. ವಿಜ್ಞಾನಿಗಳ ಜೊತೆನೇ ನಾವು ಸಂವಾದ ಮಾಡ್ತಾ ಇದ್ದರೆ ನಾವು ಸಂಶೋಧಕರಾಗಬೇಕು ಅನಿಸುತ್ತೆ. ಹಾಗೆಯೇ ನಾವು ಈ ಕುಡುಕರ ಜೊತೆ ಸಂವಾದ ಮಾಡ್ತಾ ಇದ್ದರೆ ಪ್ರಪಂಚ ಬಹಳ ಸುಲಭ ಅನಿಸುತ್ತೆ, ಪ್ರಪಂಚದಲ್ಲಿ ಏನೂ ಸಮಸ್ಯೆ ಇಲ್ಲ ಅನಿಸುತ್ತೆ. ರಾಜಕಾರಣಿಗಳ ಜೊತೆನೇ ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಆಯ್ತೇನೋ ಅನಿಸುತ್ತೆ. ನಂತರ ಅಧಿಕಾರಿಗಳ ಜೊತೆ ಸಂವಾದ ಮಾಡ್ತಾ ಇದ್ದರೆ ಏನೋ ಪ್ರಪಂಚ ನಿಧಾನ ಅನಿಸುತ್ತೆ, ಅಧಿಕಾರಿಗಳ ಜೊತೆನೇ ಮಾತಾಡ್ತಾ ಇದ್ದರೆ. ಈ LIC ಏಜೆಂಟ್ಗಳ ಜೊತೆನೇ ಸಂವಾದ ಇಟ್ಕೊಂಡ್ರೆ ಏನೋ ಹೋಗ್ಬಿಡ್ಬೇಕಪ್ಪ ಏನು ಇದು ಹಾಗೆ. ಅದೇ ರೀತಿ ಯೋಧರ ಜೊತೆ ನಾವು ಸಂವಾದ ಹೆಚ್ಚು ಇಟ್ಕೊಂಡ್ರೆ, ಸಂಪರ್ಕ ಇಟ್ಕೊಂಡ್ರೆ
ನಾವು ಮಾಡಿರತಕ್ಕಂತ ತ್ಯಾಗ ಬಲಿದಾನ ಬಹಳ ಕಡಿಮೆ ಅನ್ಸುತ್ತೆ ಅದರಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತಿಗಳ ಜೊತೆ ಇದ್ದಂತ ಸಂದರ್ಭದಲ್ಲಿ ಮಹೇಶ್ ಜೋಶಿ ಅವರ ಜೊತೆ ಇದ್ದಂತ ಸಂದರ್ಭದಲ್ಲಿ ರಮೇಶ್ ಅರವಿಂದ್ ಅವರ ಜೊತೆ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ಲೇಖಕರಾಗಬೇಕು ಸಾಹಿತಿಗಳಾಗಬೇಕು ಸಾಧಕರಾಗಬೇಕು ಅನ್ಸುತ್ತೆ ಇದು ಬಹಳ ಮುಖ್ಯವಾದದ್ದು ಅಂದ್ರೆ ಈಗಾಗಲೇ ಹೇಳಿದೆ ನಾನು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿ ಮೂರು ಬಹಳ ಒಳ್ಳೆಯ ಗುಣಗಳನ್ನು ಹೊಂದಿರ್ತಾರೆ ಒಂದು ತಾಳ್ಮೆ ಇರುತ್ತೆ ಪೇಷನ್ಸ್ ಅಂತ ಹೇಳ್ತಾರೆ ಇನ್ನೊಂದು ಸಾಂದರ್ಭಿಕ ಮೌನ ಇರುತ್ತೆ ಅವರ ಹತ್ರ ಮೂರನೇದು ನಗು ಇರುತ್ತೆ ನೀವು ನೋಡಬಹುದು ಎಲ್ಲ ಸಾಧಕರು ಸಾಮಾನ್ಯವಾಗಿ ಈ ಮೂರು ಗುಣಗಳನ್ನು ಹೊಂದಿರ್ತಾರೆ ಯಾಕೆಂದರೆ ತಾಳ್ಮೆ ಮನುಷ್ಯನನ್ನು ಯಾವಾಗಲೂ ಅವನನ್ನು ಮನಸ್ಸನ್ನು ಗಟ್ಟಿ ಮಾಡುತ್ತೆ ತಾಳ್ಮೆ ಅದೇ ಸಾಂದರ್ಭಿಕ ಮೌನ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಈಗ ನೋಡ್ಬೋದು ಯಾರಾದರೂ ಯಾಕೆಂದರೆ ಸಂಬಂಧಗಳು ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಬಹಳ ಕಡಿಮೆ ಆಗ್ತಾ ಇದೆ ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವಂಥ ಜನರಲ್ಲಿ ಸಂಬಂಧ ಇನ್ನೂ ಕಡಿಮೆ ಆಗುತ್ತೆ ನಾವುಗಳಲ್ಲಿ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಇವಾಗಲೇ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದೇ ಸಣ್ಣ ಸಣ್ಣ ಊರುಗಳಲ್ಲಿ ಇನ್ನೂ ಸಂಬಂಧಗಳು ಇರುತ್ತೆ ಅದು ಒಳ್ಳೆ ಸಂಬಂಧಾರು ಆಗ್ಬೋದು ಜಗಳಾಡ್ಬೋದು ಅಟ್ಲೀಸ್ಟ್ ಜಗಳಾಡೋಕ್ಕಾದರೂ ಸಮಯ ಇರುತ್ತೆ ಅಲ್ಲಿ ಸೊ ಇವತ್ತು ಈ ಇದರಲ್ಲಿ ಇವತ್ತು ಸಂಬಂಧಗಳಿಗೆ ಯಾಕೆಂದರೆ ಸಾಧನೆ ಮಾಡಬೇಕಾದ್ರೆ ಈ ಸಂಬಂಧಗಳನ್ನು ನಾವು ಇಟ್ಕೋಬೇಕಾಗುತ್ತೆ ನಾವು ಬಂದಂಥ ಹಿನ್ನೆಲೆಯನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ನಾವು ಏನು ಯಾಕೆಂದರೆ ನಾವು ನಮ್ಮ ನೋವನ್ನು ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವವಿರುವ ವ್ಯಕ್ತಿ ಅಂತ ಜೀವಿತ ಇರುತ್ತೆ ಆದರೆ ಬೇರೆಯರ ನೋವು ನಮಗೆ ಗೊತ್ತಾದರೆ ಮನುಷ್ಯರು ಅಂತ ಮನುಷ್ಯತ್ವ ಇದೆ ಅಂತ ಅದರಿಂದ ಸಾಧಕರಿಗೆ ಯಾವಾಗಲೂ ಚಿಂತೆ ಇರುತ್ತೆ ಯಾವಾಗಲೂ ಈಗ ನೋಡಿ ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಈಗ ನಾವು ಈ ಸರ್ಕಾರಿ ವ್ಯವಸ್ಥೆನಲ್ಲಿ ಕೆಲಸ ಮಾಡ್ತೇವೆ ಒಂದು ಚೌಕಟ್ಟಿರುತ್ತೆ ಆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಆದರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಹೊಸದಾಗಿ ಏನು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಇವಾಗ ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಉಚಿತವಾದಂಥ ಆಪರೇಷನ್ಸ್ ಅಂತ ಒಂದು ವ್ಯವಸ್ಥೆ ಇದೆ ಆದರೆ ಎಷ್ಟೋ ಜನ ಕಡು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅಥವಾ ಏನೋ ಕಳೆದೋಗಿರುತ್ತೆ ಅಥವಾ ಯಾವುದೋ ಮಳೆಯಲ್ಲಿ ಕೊಚ್ಕೊಂಡೋಗಿರುತ್ತೆ ಯಾಕೆಂದರೆ ಆಪರೇಷನ್ 1 ಲಕ್ಷ ಆಗ್ಬೋದು 2 ಲಕ್ಷ ಆಗ್ಬೋದು ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಆವಾಗ ನನಗನ್ನಿಸ್ತು 2007 ಇಸವಿನಲ್ಲಿ ಒಂದು ಕಾನೂನು ಮಾಡೋಣ ಯಾರ್ಯಾರು ಕಡು ಬಡವರಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅವ್ರ ಹತ್ರ ಯಾವುದೋ ಕಾರಣದಿಂದ ಕಾರ್ಡ್ ಇರಲ್ಲ ಅವ್ರಿಗೆ ಯಾವುದೋ ಶಿಫಾರಸು ಇರಲ್ಲ ಮನೆ ಕೆಲವರಿಗೆ ಮನೆ ಅಡ್ರೆಸ್ ಇದ್ರೇ ಕಾರ್ಡ್ ಸಿಗೋದು ಮನೆಯೇ ಇರಲ್ಲ ಕೆಲವರಿಗೆ ಅಂಥವ್ರಿಗೆ ನಾವು ಚಿಕಿತ್ಸೆ ಕೊಟ್ಟರೆ ಉತ್ಸಾಹದಿಂದ ಅತಿ ಉತ್ಸಾಹದಿಂದ ಚಿಕಿತ್ಸೆ ಕೊಟ್ಟರೆ ಲೆಕ್ಕ ಪರಿಶೋಧಕರು ನಮಗೆ ಸಮಸ್ಯೆ ಇದು ಮಾಡಿ ಹೇಗೆ ಯಾವ ದಾಖಲೆ ಇಲ್ಲದೇ ನೀವು ಚಿಕಿತ್ಸೆ ಕೊಟ್ಟರಿ ಅಂತ ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ ಕಡು ಬಡವರನ್ನು ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇದ್ದಂಥ ಕಡು ಬಡವರನ್ನು ಕಣ್ಣಿನಿಂದ ಗುರುತಿಸುವಂಥ ಕಾನೂನನ್ನು ತರೋಣ ಅಂತ ನಾನು ಅದು ತಂದೆ ಅದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅದು ಕಾನೂನಾಗಿದೆ ಯಾಕೆಂದರೆ ಎಲ್ಲರೂ ಹೇಳಿದರು ಇದೇನು ಮಂಜುನಾಥ್ ಇದು ಎಲ್ಲಿದೆ ಎಲ್ಲಿದೆ ಅಂತ ಇದಕ್ಕೆ ಯಾವ್ದಾದ್ರು ಬೇರೆ ರಾಜ್ಯದಲ್ಲಿದೆಯಾ ಇಲ್ಲ ಬೇರೆ ನಮ್ಮ ರಾಜ್ಯವನ್ನು ಬೇರೆಯವರು ಕಾಪಿ ಮಾಡಲಿ ಅಂತ ನನ್ನ ಉದ್ದೇಶ ಇವತ್ತು ಬಡವರನ್ನು ಕಣ್ಣಿನಿಂದ ಗುರುತಿಸ್ತಕ್ಕಂಥ ವ್ಯವಸ್ಥೆ ನಿಮ್ಮ ಈ ಕಾರ್ಡ್ಗಿಂತ ಬಹಳ ಶ್ರೇಷ್ಠವಾದದ್ದು ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 25% ಶ್ರೀಮಂತರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಯಾರೋ ಮೊನ್ನೆಯೊಬ್ಬರು ಬಂದಿದ್ದರು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಕಾರಲ್ಲೇ ಬಂದಿದ್ದಾರೆ ನಂತರ ಇನ್ನೊಬ್ಬರು ವಿಮಾನದಲ್ಲಿ ಬಂದಿದ್ದಾರೆ ಬೇರೆ ಕರ್ನಾಟಕ ಭಾಗದಲ್ಲಿ ECG ಬರ್ತಾ ಇಲ್ಲ ಒಂದು ಸರಿಯಾಗಿ ಏನಕ್ಕೆ ECG ಬರ್ತಾ ಇಲ್ಲ ಅಂದರೆ ಅವರು 10 ಉಂಗ್ರ ಹಾಕಿದ್ದಾರೆ 1 ಉಂಗ್ರ ತೆಗಿಯೋಕ್ಕಾಗಿಲ್ಲ ECG ಟೆಕ್ನಿಷಿಯನ್ ಸೊ ನಾನು ಮನಸ್ಸಲ್ಲಂತೂ ಆ ಬೆರಳು ಕಟ್ ಮಾಡಿಬಿಡಿ ಅಂತ ಹಂಗೆ ಹೇಳೋಕ್ಕಾಗಲ್ಲ ಸೊ ಈ ರೀತಿ ನಾವು ಬದಲಾವಣೆಯನ್ನು ನಾವು ತರಬೇಕು ಇನ್ನೊಂದು ಹೇಳ್ತೇನೆ ನಾವು ಯಾವಾಗಲೂ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಕಾರಾತ್ಮಕವಾದಂಥ ಭಾವನೆ ನೋಡಬೇಕು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ರೇ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ನನ್ನ ಅರ್ಥದಲ್ಲಿ ಸಕಾರಾತ್ಮಕ ಭಾವನೆ ಬಹಳ ಮುಖ್ಯವಾದದ್ದು ಆವಾಗ ಸಾಧನೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ನಕಾರಾತ್ಮಕ ಭಾವನೆ ನನ್ನ ಅರ್ಥದಲ್ಲಿ ಕೆಲವರು ಹೇಳ್ತಾರೆ ನಾನು ತುಂಬ ಸ್ಟ್ರಿಕ್ಟು ನಾನು ಯಾವುದೇ ರೀತಿಯ ದುರಭ್ಯಾಸಗಳಿಲ್ಲ ಆದರೆ ಅವರು ಏನು ಕೆಲಸ ಮಾಡಲ್ಲ ಅವರು ನಕಾರ ಅಂದರೆ ಬಹಳ ಅದಕ್ಕೋಸ್ಕರ
ನಾವು ಪ್ರಾಮಾಣಿಕರಾಗಿರಬೇಕು, ಅದರ ಬಗ್ಗೆ ಎರಡೇ ಮಾತಿಲ್ಲ. ಕೇವಲ ಪ್ರಾಮಾಣಿಕರಾಗಿದ್ದರೆ ಸಾಲದು, ಸಕಾರಾತ್ಮಕ ಭಾವನೆ ಉಳ್ಳವರಾಗಬೇಕು. ನೋಡಿ, ನೀವು ಕೆಲವರಿಗೆ ರಿಟೈರ್ಡ್ ಆಗೋ ದಿವಸ ಕೆಲವು ಅಧಿಕಾರಿಗಳಿಗೆ ಒಂದು ಮೂರು ನಾಲ್ಕು ನೀವು ಮಾಡಿರೋದೊಂದು ಒಳ್ಳೆ ಕೆಲಸಗಳನ್ನ ಲಿಸ್ಟ್ ಮಾಡಿ ಅಂದರೆ ಹಿಂದಿಗೆ ಮಾಡಿ ಅಂದರೆ ಮಾಡೇ ಇಲ್ಲ. ಅದರಿಂದ ನಕಾರಾತ್ಮಕ ಭಾವನೆ ನೋಡಿ, ಒಬ್ಬ ಭಯೋತ್ಪಾದಕ 10 ಜನ ಸಾಯಿಸ್ಬೋದು, ಮ್ಯಾಕ್ಸಿಮಮ್ 50 ಜನ ಸಾಯಿಸ್ಬೋದು, ಆದರೆ ನಕಾರಾತ್ಮಕ ಮನಸ್ಸುಳ್ಳವರು ಇಡೀ ಸಮುದಾಯವನ್ನು ಸಾಯಿಸ್ತಾರೆ, ಇಡೀ ವ್ಯವಸ್ಥೆಯನ್ನು ಸಾಯಿಸ್ತಾರೆ. ಅದರಿಂದ ನನ್ನ ಅರ್ಥದಲ್ಲಿ ಈ ನಕಾರಾತ್ಮಕ ಭಾವನೆ ಇದ್ದವರು ಸಾಮಾಜಿಕ ಭಯೋತ್ಪಾದಕರು ಅಂತಲೇ ಹೇಳಬೇಕಾಗುತ್ತೆ. ನಿಜವಾಗಲೂ ಇದು ನೋವಿನ ಸಂಗತಿ. ಅದರಿಂದ ಇವತ್ತು ಪ್ರತಿಯೊಬ್ಬರೂ ಸಾಧನೆ ಮಾಡಬೇಕಾದ್ರೆ, ಈಗಾಗಲೇ ಹೇಳಿದೆ ನೋವಿನ ಕಥೆಗಳಿರುತ್ತೆ, ಆದರೆ ನಾವು ಪಟ್ಟ ನೋವು ಅಥವಾ ನಾವು ಪಟ್ಟ ಅವಮಾನಗಳಾಗ್ಬೋದು, ಅದು ನಮ್ಮ ಜೀವನದಲ್ಲಿ ಅದನ್ನು ಮರಿಬೇಕು, ಆ ಸಮಸ್ಯೆಗಳನ್ನು ಮರಿಬೇಕು, ನೋವುಗಳನ್ನು ಮರಿಬೇಕು. ಆದರೆ ಅದರಿಂದ ಕಲಿತಂಥ ಪಾಠವನ್ನು ಮಾತ್ರ ಮರಿಬಾರ್ದು, ಅದರಿಂದ ಕಲಿತಂಥ ಪಾಠವನ್ನು ಮಾತ್ರ ಮರಿಬಾರ್ದು. ಇದು ಬಹಳ ಮುಖ್ಯವಾದದ್ದು. ಏಕೆಂದರೆ ಇವತ್ತು ನೋಡ್ಬೋದು, ದೂರದಿಂದ ನೋಡಿದರೆ ಹತ್ತಿ, ದೂರದಿಂದ ನೋಡಿದರೆ ಏನೋ ಭಾರ ಅನ್ಸುತ್ತೆ ನಮಗೆ, ಅದ್ರಲ್ಲಿ ಹೋಗಿ ಮುಟ್ಟಿದರೆ ಅದು ಬಹಳ ಸುಲಭ. ಇವತ್ತು ಮೂರು ಮಾನಸಿಕ ಕಾಯಿಲೆಗಳಿದೆ. ಇದು ಯಾಕೆಂದರೆ ಸಾಧನೆ ಮಾಡೋರಿಗೆ ಈಗಾಗಲೇ ಹೇಳಿದೆ, ಯಾವುದು ಪೇಷನ್ಸ್ ಇರಬೇಕು, ಸೈಲೆನ್ಸ್ ಇರಬೇಕು ಮತ್ತು ಸ್ಮೈಲ್ ಇರಬೇಕು ಅಂತ. ಇವತ್ತು ಇವತ್ತು ರಮೇಶ್ ಅವರು ಇರೋದ್ರಿಂದ ಎಲ್ಲ ನಗ್ತೀವಿ ನಾವು. ಅವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ಅದ್ಭುತವಾದಂಥ ಭಾಷಣಕಾರರು. ಇವತ್ತು ನೋಡ್ಬೋದು ನಮ್ಮ ವ್ಯವಸ್ಥೆಯಲ್ಲಿ ಸುಮಾರು ನಾವು ರಿಸೆಪ್ಷನ್ ಹೋದರೂ ಕೂಡ ಅವತ್ತೂ ನಗಲ್ಲ ಗಂಡ ಹೆಂಡತಿ, ರಿಸೆಪ್ಷನಲ್ಲಿ ಹೋದರೂ ನಡಗ. ಯಾಕೆಂದರೆ ಈ ವ್ಯವಸ್ಥೆ ಹೇಗಿದೆ, ಈಗಿನ ಕಾಲದಲ್ಲಿ ಮದುವೆಗೆ ಮೊದಲೇ ಮದುವೆ ಮುಗಿದೋಗಿರುತ್ತೆ, ಮದುವೆಗೆ ಮೊದಲೇ ಮದುವೆ ಮುಗಿದೋಗ್ಬಿಟ್ಟಿರುತ್ತೆ, ಅದಕ್ಕೆ ನಗಲ್ಲ. ಸೊ ಹೀಗಾಗಿ ಸ್ಮೈಲ್ ಅನ್ನೋದು ಎಲ್ಲ ಯಶಸ್ವಿ ವ್ಯಕ್ತಿಗೆ ಇರಬೇಕಾದಂಥ ಒಂದು ಗುಣ, ಸ್ಮೈಲ್ ಅನ್ನೋದು. ಯಾಕೆಂದರೆ ಸ್ಮೈಲ್ ಈಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ಅಂತೀವಿ, ಸ್ಮೈಲ್ ಈಸ್ ದಿ ಬೆಸ್ಟ್ ಜ್ಯುವೆಲರಿ. ನೀವೆಷ್ಟೇ ಮೇಕಪ್ ಮಾಡ್ಕೊಳ್ಳಿ, ಎಷ್ಟೇ ಒಡವೆ ಹಾಕ್ಕೊಳ್ಳಿ, ನಗದೇ ಇದ್ದರೆ ಅದಕ್ಕೆ ಇದು ಮಾಡಲ್ಲ. ಅಲ್ಟಿಮೇಟ್ಲಿ ಈಗ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ಅವನು ಫೋಟೋಗ್ರಾಫರ್ ಸ್ಮೈಲ್ ಅಂದಾಗ ಮಾತ್ರ ನಗ್ತಾ ಇದ್ದಾರೆ ನಮ್ಮ ಜನ, ಮದುವೆ ದಿವಸನೂ ನಗ್ತಾ ಇಲ್ಲ. ಸ್ಮೈಲ್ ಈಸ್ ದಿ ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್, ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್, ಅದು ವಿಶ್ವ ಭಾಷೆ. ಸ್ಮೈಲ್ ಅನ್ನೋದು ಒಂದು ವಿಶ್ವ ಭಾಷೆ. ಇವತ್ತು ನೀವು ಅಮೇರಿಕಾದಲ್ಲಿ ನಕ್ರೂ ಅದಕ್ಕೆ ಸೇಮ್ ಅರ್ಥ, ಇಲ್ಲಿ ನಕ್ರೂ ಅದಕ್ಕೆ ಅರ್ಥ. ಹೀಗಾಗಿ ಇವತ್ತು ಸಾಧನೆ ಮಾಡೋದು ಪ್ರತಿಯೊಬ್ಬನ ಹಕ್ಕು ಅನಿಸುತ್ತೆ ನನಗೇನು. ಅದರಿಂದ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕೇ ಹೊರತು, ಕೆಲಸ ಮಾಡಿದ್ದೀವಿ ಅಂತ ಅದನ್ನು ಪರಿಚಯಿಸಲಿಕ್ಕೆ ನಾವು ಸಮಯ ಹಾಳು ಮಾಡ್ಕೋಬಾರ್ದು. ವಿ ಶುಡ್ ಗೋ ಆನ್ ಡೂಯಿಂಗ್ ಗುಡ್ ಥಿಂಗ್ಸ್. ನಾವು ಬೇರೆಯವರ ದೌರ್ಬಲ್ಯದ ಮೇಲೆ ಯಶಸ್ಸನ್ನು ಗಳಿಸ್ಲಿಕ್ಕೆ ಹೋಗಬಾರ್ದು, ಬೇರೆಯವರ ದೌರ್ಬಲ್ಯದ ಮೇಲೆ ನಮ್ಮ ಶಕ್ತಿಯ ಮೇಲೆ ಯಶಸ್ಸನ್ನು ಗಳಿಸಬೇಕು. ಅದಕ್ಕೆ ನಾವು ಹೇಳ್ತೇವೆ ಯಾವಾಗಲೂ ಅಷ್ಟೇ, ನಾವು ಹಂಚಿ ತಿನ್ನಬೇಕಂತ, ಹಂಚಿ ತಿನ್ನಬೇಕು, ಕಿತ್ತು ತಿನ್ನಬಾರ್ದು, ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾದದ್ದು ಆ್ಯಕ್ಚುಲಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇರುತ್ತೆ, ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅದ್ಭುತವಾದಂಥ ಅವಕಾಶ ಸಿಗುತ್ತೆ. ಯಾಕೆಂದರೆ ನೋಡಿ, ಇವಾಗ ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಹತ್ರ ಅದಕ್ಕೆ ಯಾವತ್ತೂ ಒಂದು ಸಕಾರಾತ್ಮಕವಾದಂಥ ಚಿಂತನೆಯಲ್ಲಿ ನೋಡಬೇಕು, ಯಾವುದೇ ಒಂದು ಕಡತವನ್ನೇ ನೋಡಲಿ. ಎಷ್ಟೋ ಸರಿ ನಮ್ಮ ಮಾತು ಕೂಡ ಬಹಳ ಮುಖ್ಯ. ಈಗಿನ ವ್ಯವಸ್ಥೆಯಲ್ಲಿ ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಒಂದು ಕೋರ್ಸ್ ಬೇಕು ಅಂತ ನನ್ನ ಭಾವನೆ. ಯಾವತ್ತೂ ಅಷ್ಟೇ ನಮ್ಮ ಮನಸ್ಸು ನಮ್ಮ ಹೃದಯವನ್ನು ನಿಯಂತ್ರಿಸಬಾರ್ದು, ನಮ್ಮ ಮನಸ್ಸು ನಮ್ಮ ಹೃದಯವನ್ನು ನಿಯಂತ್ರಿಸಬಾರ್ದು, ಹೃದಯ ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ಅದು ಬಹಳ ಮುಖ್ಯವಾದದ್ದು. ಇವತ್ತು ನೋಡಿ, ಎಲ್ಲ ಆರ್ಗನ್ಸು ಸವಿಯುತ್ತೆ, ಮೂಳೆ ಸವಿಯುತ್ತೆ, ಮೆದುಳು ಸವಿಯುತ್ತೆ, ಹೃದಯ ಕೂಡ ಸವಿಯುತ್ತೆ. ಸವಿದೇ ಇರೋದು ಒಂದೇ ಒಂದು ಅಂಗಾಂಗ ಅಂದರೆ ನಾಲಿಗೆ. ಇವತ್ತು ಈ ನಾಲಿಗೆಯಿಂದನೇ ಸುಮಾರು ಜನ ಎಷ್ಟೋ ಸಾಧನೆ ಮಾಡಿದವರು ಕೆಳಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇದು ಸಾಧನೆ ಅನ್ನೋದು ಒಂದು ಪಿರಮಿಡ್ ಇದ್ದಾಗೆ, ತುಂಬ ಪರಿಶ್ರಮದಿಂದ, ತುಂಬ ಶ್ರದ್ಧೆಯಿಂದ, ತುಂಬ ಪ್ರಾಮಾಣಿಕತೆಯಿಂದ ಯಾವುದೋ ಒಂದು ಮಟ್ಟಕ್ಕೆ ಹೋಗ್ತೀವಿ ಅಂತ, ಪಿರಮಿಡ್ ಅಂತ. ಅಂದರೆ ಆ ಸಾಧನೆಯ ಶಿಖರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಜಾಗ ಬಹಳ ಕಡಿಮೆ ಇರುತ್ತೆ. ಸೊ ಸಾಧನೆ ಮಾಡಿದವರು ಹೆಚ್ಚು ಕಾಲ ಒಂದೇ ಜಾಗದಲ್ಲಿ ಇರಬೇಕಾದ್ರೆ ಆವಾಗ ಬರೋದು ಅವರ ಬಿಹೇವಿಯರು, ಅವರ ವಿವೇಚನೆ ಬರುತ್ತೆ, ಅಥವಾ ಅವರ ಮಾತು ಬರುತ್ತೆ. ಯಾಕೆಂದರೆ ಮಾತು ಕೂಡ ಇವತ್ತು ಒಂದು ಸಾಧನೆಗೆ ಬಹಳ ಮುಖ್ಯವಾದದ್ದು. ಹಾಗೆಯೇ
ಇವತ್ತು ಸಂಸ್ಕಾರ ಈಗ ಹಿಂದೆ ನೋಡಿ ಭಾರತ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ 15% ಇತ್ತು ಇವತ್ತು ಸಾಕ್ಷರತೆ 85% ಇದೆ ಆದರೆ ಹಿಂದೆ ಸಾಕ್ಷರತೆ ಕಡಿಮೆ ಇತ್ತು ಸಂಸ್ಕಾರ ಜಾಸ್ತಿ ಇತ್ತು ಇವತ್ತು ಸಾಕ್ಷರತೆ ಜಾಸ್ತಿ ಆಗಿದೆ ಸಂಸ್ಕಾರ ಕಡಿಮೆ ಆಗಿದೆ ಅದರಿಂದ ಯಾರ್ಯಾರಿಗೆ ಸಂಸ್ಕಾರ ಇರುತ್ತೆ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ಬಹಳ ಮುಖ್ಯವಾದದ್ದು ನಂತರ ಸಾಧನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಯಾವಾಗಲೂ ಅಷ್ಟೇ ಸಾರ್ವಜನಿಕ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಅಥವಾ ಯಾವುದೇ ಕ್ಷೇತ್ರ ಆಗ್ಬೋದು ಚಲನಚಿತ್ರ ಈಗ ಈ ನಮ್ಮ ಬದುಕೇ ಒಂದು ಬಹುಶಃ ಒಂದು ಕಪ್ಪು ಬಿಳುಪಿನ ಚಿತ್ರ ಅಂತಲೇ ಹೇಳಬೇಕಾಗುತ್ತೆ ಅದಕ್ಕೆ ಈಗ ನೋಡಿ ನಾವೇ ನಟಿಸಿ ನಮ್ಮ ಬದುಕು ನಾವೇ ನಿರ್ಮಾಣ ಮಾಡಿ ನಾವೇ ನಿರ್ದೇಶಿಸಿ ಅಂತ್ಯ ಯಾವಾಗ ಎಂದು ಗೊತ್ತಿಲ್ಲದೆ ಇದು ಸಾಗುವಂಥ ಬದುಕೇ ಒಂದು ಚಲನಚಿತ್ರ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಕೂಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಯಾವಾಗಲೂ ಅಷ್ಟೇ ಸಾಧನೆ ಮಾಡುವವರು ಅಂದರೆ ಲೀಡರ್ಸ್ ಆಗಿರ್ತಾರೆ ಅವರು ಅವರು ಬಾಸ್ಗಳಾಗಿರಲ್ಲ ಲೀಡರ್ಸ್ಗೂ ಬಾಸ್ಗೂ ವ್ಯತ್ಯಾಸ ಇದೆ ಲೀಡರ್ ಬಾಸ್ ಅಂದರೆ ಏನು ಬೇರೆಯವ್ರಿಗೆ ತೊಂದರೆ ಕೊಡೋರೆ ಬಾಸ್ ಲೀಡರ್ಸ್ ಅಂದರೆ ಯಾರು ಬೇರೆಯವರಿಗೆ ಪ್ರೋತ್ಸಾಹ ಕೊಡೋರು ಲೀಡರ್ಸು ಅವರು ಲೀಡರ್ಸ್ ಆಗ್ತಾರೆ ನಂತರ ಬಹಳ ಮುಖ್ಯವಾದದ್ದು ಯಾವಾಗ ಇವೆಲ್ಲ ಸಾಧನೆ ಮಾಡಲಿಕ್ಕೆ ಈಗ ನೋಡಿ ನಾವು ದೀಪ ಬೆಳಗಿದ್ವಿ ಬರೀ ದೀಪ ಮಾತ್ರ ಮಾತಾಡ್ತೀವಿ ನಾವು ಅದ್ರ ದೀಪ ಹತ್ತಿದ ಮೇಲೆ ಅದಕ್ಕೆ ಎಷ್ಟು ಬಿಸಿ ತಾಪ ಆಗುತ್ತೆ ಅಥವಾ ಅದು ಬತ್ತಿ ಬಗ್ಗೆ ಮಾತಾಡಲ್ಲ ನಾವು ಆ ಎಣ್ಣೆ ಬಗ್ಗೆ ಮಾತಾಡಲ್ಲ ಲೀಡರ್ ಆದನು ಎಲ್ಲ ಇದ್ರ ಬಗ್ಗೆನೂ ಮಾತಾಡ್ತಾನೆ ಆ ಬೆಳಕು ಕೊಟ್ಟ ದೀಪದ ಜೊತೆಗೆ ಬತ್ತಿ ಇದು ಕೊಡುಗೆಯನ್ನು ನಾವು ಸ್ಮರಿಸಬೇಕು ಎಣ್ಣೆಯ ಕೊಡುಗೆಯನ್ನು ಸ್ಮರಿಸಬೇಕು ಆ ದೀಪ ಬೇರೆಯವ್ರಿಗೋಸ್ಕರ ಯಾವಾಗಲೂ ನಾವು ಕೆಲವರು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಸಮಸ್ಯೆ ಆಗಿರೋದು ಅತಿ ಬುದ್ಧಿವಂತರ ಕಾಟ ಅತಿ ಬುದ್ಧಿವಂತರ ಕಾಟ ಜಾಸ್ತಿಯಾಗಿ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ನೋಡಿ ಇವತ್ತು ನಮಗೆ ತಜ್ಞರ ಎಲ್ಲ ಕ್ಷೇತ್ರದಲ್ಲೂ ತಜ್ಞರ ವ್ಯವಸ್ಥೆ ಜಾಸ್ತಿ ತಜ್ಞರುಗಳು ಜಾಸ್ತಿ ಆಗಿದ್ದಾರೆ ಬಟ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇವಾಗ ನೋಡ್ಬೋದು ಬುದ್ಧಿವಂತರಿಗೂ ಹೃದಯವಂತರಿಗೂ ಡಿಫ್ರೆನ್ಸ್ ಇದೆ ನಮಗೆ ಬೇಕಾಗಿರೋದು ನಮ್ಮ ದೇಶದಲ್ಲಿ ನಮ್ಮ ಸಮಾಜಕ್ಕೆ ಹೃದಯವಂತರು ಬೇಕು ಬುದ್ಧಿವಂತರೂ ಬೇಕು ಬುದ್ಧಿವಂತಿಕೆ ಜೊತೆಗೆ ಹೃದಯವಂತಿಕೆ ಇರಬೇಕಾಗುತ್ತೆ ಈಗೆಲ್ಲೋ ಒಂದು ಮುಳ್ಳು ಬಿದ್ದಿರುತ್ತೆ ದಾರಿಲಿ ಹೋಗ್ತಾ ಇರ್ತೀವಿ ಆ ಮುಳ್ಳನ್ನು ಬೇರೆ ಕಡೆ ತೆಗೆದು ಇಡ್ತಾರೆ ಅವರು ಬುದ್ಧಿವಂತರು ಆದರೆ ಹೃದಯವಂತರು ಏನಪ್ಪ ಅಂದರೆ ಆ ಮುಳ್ಳನ್ನು ಅವರೇ ಎತ್ಕೊಂಡೋಗಿ ಯಾಕೆಂದರೆ ಬೇರೆ ಕಡೆ ಹಾಕಿದರೆ ಇನ್ನೊಬ್ಬರಿಗೆ ಇದಾಗ್ಬೋದು ಅಂತ ಅವರು ಎತ್ಕೊಂಡೋಗಿ ಅದು ಯಾರೂ ಹೋಗದೇ ಇರೋ ಜಾಗದಲ್ಲಿ ಹಾಕ್ತಾರೆ ಅವರು ಹೃದಯವಂತರು ಅದರಿಂದ ಕೇವಲ ಬುದ್ಧಿವಂತಿಕೆ ಇದ್ದರೆ ಸಾಲದು ಹೃದಯವಂತಿಕೆ ಇರಬೇಕಾಗುತ್ತೆ ನಂತರ 3 T's ಆರ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಒಂದು ಟ್ಯಾಲೆಂಟು ಎರಡನೇದು ಟೆಂಪರ್ಮೆಂಟು ಮೂರನೇದು ಟ್ರಸ್ಟ್ ಈ ಮೂರು ಇದ್ದರೆ ನಾವು ಸಾಧನೆ ಮಾಡ್ಬೋದು ಈಗ ಕೆಲವರು ಅದಕ್ಕೋಸ್ಕರ ಮೂರು ಮಾನಸಿಕ ಕಾಯಿಲೆಗಳು ಇರಬಾರ್ದು ಆಗ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಮೂರು ಮಾನಸಿಕ ಕಾಯಿಲೆಗಳು ಯಾವಪ್ಪ ಅಂದರೆ ಒಂದು ಅಹಂಕಾರ ಎರಡನೇದು ಅನುಮಾನ ಮೂರನೇದು ಅಸೂಯೆ ಇವರಿದ್ದರೆ ಅವರು ನಿದ್ರೆ ಮಾಡಲ್ಲ ಬೇರೆಯವ್ರನ್ನೂ ನಿದ್ರೆ ಮಾಡಿಸಲ್ಲ ಸೊ ಅದರಿಂದ ಮಾತುಗಳು ಸಾಧನೆ ಆಗಬಾರ್ದು ಸಾಧನೆಗಳು ಮಾತಾಗಬೇಕು ಅದೇ ನಿಜವಾದ ಸಾಧನೆ ಮಾತುಗಳು ಸಾಧನೆ ಆಗಬಾರ್ದು ಸಾಧನೆಗಳು ಮಾತಾಗಬೇಕು ರಮೇಶ್ ಅರವಿಂದ್ ಅವರು ಈಸ್ ಮ್ಯಾನ್ ಆಫ್ 5 E's ಅಂತ ಹೇಳ್ತೀನಿ ನಾನು 5 E's ಒಂದು ಎನರ್ಜಿ ಎರಡನೇದು ಎಂಥೂಸಿಯಾಸಮ್ ಮೂರನೇದು ಎಕ್ಸಲೆನ್ಸ್ ನಾಲ್ಕನೇದು ಎಜುಕೇಷನ್ ಐದನೇದು ಎಂಪತಿ ಸೊ ಈಸ್ ಎ ಮ್ಯಾನ್ ಆಫ್ 5 E's ಯಾಕೆಂದರೆ ಅವರು ಇತ್ತೀಚೆಗೆ ನಮ್ಮ ದೇಶ ಮತ್ತು ನಮ್ಮ ವ್ಯವಸ್ಥೆ ಯಾವಾಗ ಚೆನ್ನಾಗಾಗುತ್ತೆ ಅಂದರೆ ನಾವು ಏನು ಬೇರೆಯವ್ರಿಗೆ ಸಲಹೆ ಕೊಡ್ತೀವಿ ಬೇರೆಯವ್ರಿಗೆ ಏನು ಅಡ್ವೈಸ್ ಮಾಡ್ತೀವಿ ಅದನ್ನು ಫಸ್ಟು ನಾವು ಪರಿಪಾಲನೆ ಮಾಡಬೇಕು ಆವಾಗ ಸರಿಯಾಗುತ್ತೆ ಸೊ ನೋಡಿ ಇವಾಗ ನಾವು ಪ್ರಮಾಣವಚನ ತಗೊತೀವಿ ಎಲ್ಲರೂ ಪ್ರಮಾಣವಚನ ತಗೊತಾರೆ ಎಲ್ಲ ಕ್ಷೇತ್ರದಲ್ಲೂ ನ್ಯಾಯಾಂಗ ಆಗ್ಬೋದು ಅಥವಾ ಕಾರ್ಯಾಂಗ ಆಗ್ಬೋದು ಅಥವಾ ನಮ್ಮ ವೈದ್ಯಕೀಯ ವೃತ್ತಿ ಆಗ್ಬೋದು ಪ್ರಮಾಣವಚನದ ಪ್ರತಿ ಪದಗಳು ಸಾಲುಗಳು ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಡೆದುಕೊಂಡ್ರೆ ಬಹುಶಃ ಅದೇ ದೊಡ್ಡ ಸಾಧನೆ ಅನಿಸುತ್ತೆ ಇವತ್ತು ನಾವು ಹೇಳ್ತೀವಿ ರಾಗ ದ್ವೇಷ ಇರಬಾರ್ದು ನಾವು ಯಾರು ಭೇದ ಭಾವ ಮಾಡಬಾರ್ದು ಏನೇನೋ ಹೇಳುತ್ತೆ ಸೊ ಅಲ್ಲದೇ ಇದ್ದರೆ ಅವ್ರು ಏನು ಮಾಡಬೇಕು ಅಂತಾರೆ ಅದ್ರ ಥರ ತಗೊಬಿಡಬೇಕು ಅಲ್ಲದಿದ್ರೆ ಇದು ವ್ಯವಸ್ಥೆ ಬದಲಾವಣೆ ಆಗಲ್ಲ ಆದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಹೊಸತನವನ್ನು ಬದಲಾವಣೆ ತಗೋಬೇಕು ನಮ್ಮ ಯಾಕೆಂದರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಮಹೇಶ್ ಜೋಶಿಯವ್ರನ್ನ ಮತ್ತು ಅವರ ತಂಡವನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಯಾಕೆಂದರೆ ಅವ್ರು ನೋಡ್ಬೋದು ದೂರದರ್ಶನದಲ್ಲಿದ್ದಾಗಲೂ ಅಷ್ಟೇ ಮಂಜುಳ ಗಾನ ಪ್ರೋಗ್ರಾಮು
ಬಹಳ ಇತ್ತು ಸುಮಾರು ಜನ ಯಾಕೆಂದರೆ ಆ ಟೈಮಲ್ಲಿ ಈ ಚಂದನ ವಾಹಿನಿ ವ್ಯೂವರ್ಶಿಪ್ ತುಂಬ ಕಡಿಮೆ ಇತ್ತು ಆ ಕಾರ್ಯಕ್ರಮ ಆದಮೇಲೆ ಹೆಚ್ಚು ಕಡಿಮೆ ಅದ್ಭುತವಾಗಿ ಆಕರ್ಷಣೆ ಆಯಿತು ಅದರಿಂದ ಇವತ್ತು ನಾವು ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿದರೆ ನಿಜವಾಗಲೂ ನಾವು ಮೆಚ್ಚುಗೆನ ನಾವು ಏನಾದರೂ ಈ ಸಮಾಜದಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಹೆಜ್ಜೆಗಳನ್ನು ಬಿಟ್ಟೋಗಬೇಕು ಅಂದರೆ ನಾವು ನಡೆಯುವ ಹೆಜ್ಜೆಗಳಿಂದ ಅಲ್ಲ ಸಾಧನೆ ಹೆಜ್ಜೆಗಳನ್ನು ಬಿಟ್ಟೋಗಬೇಕು ಆವಾಗ ಬೇರೆಯವರ ನೆನಪಲ್ಲಿ ಉಳಿಯತಕ್ಕಂಥ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದು ದೊಡ್ಡ ಸಾಧನೆ ಬೇರೆಯವರ ಇವತ್ತು ನೋಡ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರಾಗ್ಬೋದು ನಮ್ಮ ಮಿರ್ಜಾ ಇಸ್ಮಾಯಿಲ್ರಾಗ್ಬೋದು ವಿಶ್ವೇಶ್ವರಯ್ಯನವರಾಗ್ಬೋದು ಅವರೆಲ್ಲ ಸಾಧನೆ ಹೆಜ್ಜೆಗಳನ್ನು ಬಿಟ್ಟೋಗಿದ್ದಾರೆ ಯಾವತ್ತು ಸಾಧನೆ ಮಾಡೋರು ಯಾವಾಗಲೂ ಇದು ದೂರು ಕೊಡಲ್ಲ ಯಾವಾಗಲೂ ಅವ್ರು ಯಾವಾಗಲೂ ಕಂಪ್ಲೇಂಟ್ ಮಾಡಲ್ಲ ಈಗ ನೋಡಿ ಕೆಲವರೆಲ್ಲ ಮೈಕೈ ನೋವು ಅಂತಾರೆ ನಮ್ಮ ಆಸ್ಪತ್ರೆಗೆ ನಮ್ಮ ಸಿಬ್ಬಂದಿಗಳು ತುಂಬ ಮೈಕೈ ನೋವು ಬೆನ್ನೋವು ಅಂತ ಹೇಳ್ತಾರೆ ಅದರ ಅರ್ಥ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾರೆ ಸೊ ನೀವು ಸರಿಯಾಗಿ ಕೆಲಸ ಮಾಡಿದರೆ ಮೈಕೈ ನೋವು ಬರೋದಿಲ್ಲ ಅದರಿಂದ ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಥ್ಯಾಂಕ್ ಯು ವೆರಿ ಮಚ್